ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ದ ಪೊಯಮ್ ಆಫ್ ಮದರ್ಸ್ ಅಮಾಂಗ್ ಅದರ್ ಥಿಂಗ್ಸ್ ಬೈ ಎ ಕೆ ರಾಮಾನುಜನ್. ಕನ್ನಡ ಸಿಂಪಲ್ ಸಮರಿ ಫಾರ್ ಯು. ಎ ಕೆ ರಾಮಾನುಜನ್ರವರ ಆಫ್ ಮದರ್ಸ್ ಅಮಾಂಗ್ ದಿ ಅದರ್ ಥಿಂಗ್ಸ್ ಪದ್ಯದ ಕನ್ನಡ ಸರಳ ಸಾರಾಂಶ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ, ಎ ಕೆ ರಾಮಾನುಜನ್ರವರು ಇಲ್ಲಿ ಆಫ್ ಮದರ್ಸ್, ಒಬ್ಬ ತಾಯಿಯ ಒಂದು ಸ್ಟ್ರಗಲ್ಸ್, ಆಕೆ ಪಡ್ತಕ್ಕಂಥ ಕಷ್ಟಗಳ ಬಗ್ಗೆ ಮತ್ತು ತಾಯಂದಿರ ಒಂದು ಪರಿಸ್ಥಿತಿಯ ಬಗ್ಗೆ ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಇಲ್ಲಿ ಆಫ್ ಮದರ್ಸ್ ಅಮಾಂಗ್ ಅದರ್ಸ್ ಅಂತಕ್ಕಂತಹ ಟೈಟಲನ್ನು ನೋಡಿದಾಗ ಇಲ್ಲಿ ಎರಡು ರೀತಿಯಾಗಿ ಅರ್ಥಗಳನ್ನು ನಾವು ಕಾಣಬಹುದಾಗಿರುತ್ತೆ. ಒಂದು ಆಫ್ ಮದರ್ಸ್, ಆಫ್ ಮದರ್ಸ್ ಅಂದರೆ ತಾಯ್ತನ, ತಾಯಿಯ ಒಂದು ಜವಾಬ್ದಾರಿ, ತಾಯಿಯ ಒಂದು ಪ್ರೀತಿ, ತಾಯಿಯ ಒಂದು ಕೆಲಸಗಳು, ತಾಯಿ ತನ್ನ ಮಕ್ಕಳನ್ನು ಹೇಗೆ ಬೆಳೆಸ್ತಾಳೆ ಅಂತಕ್ಕಂಥ ತಾಯ್ತನಕ್ಕೆ ಸೇರಿದ್ದಾದರೆ, ಇನ್ನೊಂದು ಅಮಂಗ್ ಅದರ್ಸ್ ಅಂತಕ್ಕಂತಹ ಒಂದು ಟೈಟಲ್ನ ಒಂದು ಫ್ರೇಸ್ ಏನು ಹೇಳುತ್ತಂದರೆ, ಪ್ರೆಸೆಂಟ್ ಜನ್ರೇಷನಲ್ಲಿ ಆ ತಾಯಿಯ ಕೈ ಕೆಳಗೆ ಬೆಳೆದಂತಹ ಮಕ್ಕಳು ದೊಡ್ಡವರಾದಮೇಲೆ ಆ ತಾಯಿಯನ್ನು ಯಾವ ರೀತಿ ಕಾಣ್ತಾರೆ, ತಾಯಿಯ ಒಂದು ಪ್ರೀತಿ, ತಾಯಿಯ ಒಂದು ಕಷ್ಟಗಳನ್ನು ಮರೆತು ಯಾವ ರೀತಿ ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ತಿಳಿಸಿದರೆ, ಇನ್ನೊಂದು ಅರ್ಥದಲ್ಲಿ ಆ ತಾಯಿಯ ಒಂದು ಹಾರ್ಡ್ಶಿಪ್ಸ್, ಕಷ್ಟಗಳ ಬಗ್ಗೆ ಅಮಂಗ್ ಅದರ್ಸ್ ಅಂತಕ್ಕಂಥ ಅಮಂಗ್ ಅದರ್ ಥಿಂಗ್ಸ್ ಅಂತಕ್ಕಂಥದ್ದು ಹೇಳುತ್ತೆ. ಇಲ್ಲಿ ಎ ಕೆ ರಾಮಾನುಜನ್ರವರು ಪ್ರತಿಯೊಬ್ಬ ತಾಯಿಯು ಹೇಗೆ ತನ್ನ ಜೀವನ ಹೇಗೆ ನಡೆಸುತ್ತಾಳೆ, ಆಕೆ ಯೌವನ ಮತ್ತು ತನ್ನ ತಾಯ್ತನದ ಒಂದು ವಯಸ್ಸು, ಹಾಗೆ ತನ್ನ ಓಲ್ಡ್ ಏಜನ್ನು ಯಾವ ರೀತಿ ಅನುಭವಿಸ್ತಾಳೆ, ಅವಳ ಕಷ್ಟಗಳು ಏನು ಅನ್ನೋದ್ರ ಬಗ್ಗೆ ಈ ಪದ್ಯವನ್ನು ಬರೆದಿರ್ತಾರೆ. ಇಲ್ಲಿ ಸ್ಟ್ಯಾಂಜಾ ವೈಸ್ ಈ ಪದ್ಯವನ್ನು ಅರ್ಥ ಮಾಡ್ಕೊಳ್ತಾ ಮುಂದೆ ಸಾಗೋಣ. ಮೊದಲನೇದಾಗಿ, ಐ ಸ್ಮೆಲ್ ಅಪ್ ಆನ್ ದಿಸ್ ಟ್ವಿಸ್ಟೆಡ್ ಬ್ಲ್ಯಾಕ್ ಬೋನ್ ಟ್ರೀ ದ ಸಿಲ್ಕ್ ಆ್ಯಂಡ್ ವೈಟ್ ಪೆಟಲ್ ಆಫ್ ಮೈ ಮದರ್ಸ್ ಯೂತ್. ಫ್ರಮ್ ಅವರ್ ಇಯರಿಂಗ್ಸ್ ತ್ರೀ ಡೈಮಂಡ್ಸ್ ಸ್ಪ್ಲಾಶ್ ಎ ಹ್ಯಾಂಡ್ ಫುಲ್ ಆಫ್ ನೀಡಲ್ಸ್ ಆ್ಯಂಡ್ ಐ ಸೀ ಮೈ ಮದರ್ ರನ್ ಬ್ಯಾಕ್ ಫ್ರಮ್ ರೈನ್ ಟು ದ ಕ್ರೈಯಿಂಗ್ ಕ್ರಡಲ್ಸ್. ಈ ಪದ್ಯದವನ್ನು ನಾವು ನೋಡೋದಾದರೆ ಮೊದಲನೇ ಪ್ಯಾರಾದಲ್ಲಿ ಪೊಯೆಟ್ರವರು ಹೇಳ್ತಾ ಇದ್ದಾರೆ, ಐ ಸ್ಮೆಲ್ ಅಪಾನ್ ಅಂದರೆ ಐ ರಿಮೆಂಬರ್ ಅಂತ, ಅಂದರೆ ನನಗೆ ಜ್ಞಾಪಕ ಬರ್ತಾ ಇದೆ ಆ ನನ್ನ ತಾಯಿಯ ಒಂದು ಸಿಲ್ಕ್ ಆ್ಯಂಡ್ ವೈಟ್ ಪೆಟಲ್ಸ್ ಆಫ್ ಮೈ ಮದರ್ಸ್ ಯೂತ್. ಅಂದರೆ ಅರ್ಥ, ತನ್ನ ತಾಯಿ ಯೌವನದಲ್ಲಿ ಹೇಗಿದ್ಲು ಅಂತ. ಈಗ ಪೊಯೆಟ್ ಬೆಳೆದಿದ್ದಾರೆ, ದೊಡ್ಡವರಾಗಿದ್ದಾರೆ, ಅವರ ತಾಯಿ ತುಂಬ ವಯಸ್ಸಾಗಿದೆ, ಆದರೆ ಯೌವನದಲ್ಲಿ ತನ್ನ ತಾಯಿ ಯಾವ ರೀತಿ ಇದ್ದರು, ಐ ಸ್ಮೆಲ್ ಅಪಾನ್ ಅಂದರೆ ಐ ರಿಮೆಂಬರ್, ನಾನು ನೆನಪಿಸ್ಕೋತಾ ಇದ್ದೇನೆ ಆಕೆ ಯೌವನದಲ್ಲಿ ಆಕೆಯಿಂದ ಬರ್ತಾ ಇದ್ದಂಥ ಒಂದು ಸಿಲ್ಕ್ ಆ್ಯಂಡ್ ವೈಟ್ ಪೆಟಲ್ ಸ್ಮೆಲ್, ಅಂದರೆ ಅವಳ ಯೂತ್ ಯೌವನ ಅಂತಕ್ಕಂಥದ್ರಲ್ಲಿ ಆಕೆ ತುಂಬ ಚೆನ್ನಾಗಿದ್ಲು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಆದರೆ ಈಗ ಏನಾಗಿದ್ದಾಳೆ ಅಂದರೆ ಟ್ವಿಸ್ಟೆಡ್ ಬ್ಲ್ಯಾಕ್ ಬೋನ್ ಅಂದರೆ ಆ ಪ್ರೆಸೆಂಟ್ ಕಂಡೀಷನಲ್ಲಿ ಆ ರಾಮಾನುಜನ್ ಅಥವಾ ಪೊಯೆಟ್ರವರ ತಾಯಿ ಹೇಗೆ ಆಗಿದ್ದಾರೆ ಅಂದಾಗ, ಆಕೆ ಒಂದು ಓಲ್ಡ್ ಏಜ್, ಒಂದು ಓಲ್ಡ್ ಟ್ರೀನ ಹಾಗೆ ಕಾಣ್ತಾ ಇದ್ದಾರೆ. ಮರ ಬಹಳ ಹಳೆಯ ಮರ ಆದಾಗ ಹೇಗೆ ಅದು ಬಡಕಲಾಗಿ ಬಾಗುತ್ತೋ, ಹಾಗೆ ತನ್ನ ತಾಯಿಯೂ ಕೂಡ ಬೆಂಡ್ ಆಗಿದ್ದಾರೆ, ಕಷ್ಟಗಳನ್ನು ಅನುಭವಿಸಿ ಬೆಂಡ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಆದರೆ ಆಕೆ ತಾನು ಯೌವನದಲ್ಲಿದ್ದಾಗ ತುಂಬ ಸುಂದರವಾಗಿದ್ಲು, ತುಂಬ ಸ್ಟ್ರಾಂಗ್ ಆಗಿದ್ಲು, ಆದರೆ ಈಗ ಆ ತನ್ನ ತಾಯಿ ಹೇಗಾಗಿದ್ದಾಳೆಪ್ಪ ಅಂದರೆ, ಮರ ಬೆಂಡ್ ಆಗುವ ಹಾಗೆ, ಒಂದು ಓಲ್ಡ್ ಟ್ರೀ ಬೆಂಡ್ ಆಗುವ ಹಾಗೆ ಆಕೆ ಬೆಂಡ್ ಆಗಿದ್ದಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಆಕೆ ತನ್ನ ಯೌವನದಲ್ಲಿ ತುಂಬ ಮೃದುವಾಗಿದ್ಲು, ತುಂಬ ಸುಂದರವಾಗಿದ್ಲು, ತುಂಬ ಚಾರ್ಮಿಂಗ್, ಪ್ರೆಟ್ಟಿ, ನೋಡೋದಕ್ಕೆ ಬಹಳ ಅದ್ಭುತವಾಗಿ ಸುಂದರವಾಗಿ ಕಾಣ್ತಾ ಇದ್ದಂತಹ ನನ್ನ ತಾಯಿ ಈಗೇನಾಗಿದ್ದಾಳೆ ಅಂದರೆ, ಆಕೆ ಬೆಂಡ್ ಆಗಿದ್ದಾಳೆ, ಲೈಕ್ ಎ ಓಲ್ಡ್ ಟ್ರೀ, ಓಲ್ಡ್ ಟ್ರೀ ಥರ ಬೆಂಡ್ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಾಲುಗಳಲ್ಲಿ ಆ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಯೌವನದಲ್ಲಿದ್ದಾಗ ಆಕೆಯ ಕಿವಿಗಳಲ್ಲಿ ಧರಿಸಿದ್ದಂಥ ಇಯರಿಂಗ್ಸ್ನಲ್ಲಿರ್ತಕ್ಕಂತಹ ಒಂದು ಡೈಮಂಡ್ಸ್ ಏನಾಗ್ತಾ ಇತ್ತು, ಫ್ಲ್ಯಾಶ್ ಸ್ಪ್ರಿಂಕಲ್ ಅಂದರೆ ಹೊಳಪು ಥರ ಆಕೆ ಕಾಣಿಸ್ತಾ ಇತ್ತು, ಅಂದರೆ ಸನ್ ರೇಸ್ ಹೇಗೆ ಬರ್ತಾ ಇತ್ತು ಹಾಗೆ ಆಕೆಯ ಒಂದು ಇಯರಿಂಗ್ಸಿಂದ ಆಕೆಯ ಬ್ಯೂಟಿ ಹೊರಹೊಮ್ಮತಾ ಇತ್ತು. ಆಕೆ ತುಂಬ ಸುಂದರವಾಗಿದ್ದಳು, ಆ ಇಯರಿಂಗ್ಸಿಂದ ಕಲರ್ಫುಲ್ ಲೈಟ್ ರಿಫ್ಲೆಕ್ಟ್ ಆಗೋ ಥರ ತನ್ನ ತಾಯಿ ಆಗ ಹೊಳಿತಾ ಇದ್ಲು, ತನ್ನ ತಾಯಿ ತುಂಬ ಅಂದವಾಗಿದ್ಲು, ಚಂದವಾಗಿದ್ಲು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಅಂದ ಚಂದವಾಗಿದ್ದಂತಹ ತಾಯಿ ಒಂದು ಮಗು ಅಳ್ತಾ ಇದೆ ಅಂದ ತಕ್ಷಣ ಆಕೆ ಓಡಿ ಬಂದು ಆ ಕ್ರೆಡಲ್ಸನ್ನು ಅಂದರೆ ಆ ತೊಟ್ಟಿಲುಗಳನ್ನು ಹೋಗ್ತಾ ಇದ್ಲು, ರೈನ್ ಟು ದಿ ಕ್ರೈಯಿಂಗ್ ಕ್ರೆಡಲ್ಸ್,
ರನ್ನಿಂಗ್ ಬ್ಯಾಕ್ ಫ್ರಮ್ ರೈನ್ ಅಂದರೆ ಅರ್ಥ ಏನಂದರೆ ತನ್ನ ಆ ತಾಯ್ತನದಲ್ಲಿ ಬಹಳಷ್ಟು ಕಷ್ಟಗಳು, ತುಂಬ ಹಾರ್ಡ್ಶಿಪ್ಸಲ್ಲಿದ್ದರೂ ಕೂಡ ತನ್ನ ಕಷ್ಟಗಳು ಅನುಭವಿಸ್ತಾ ಇದೆ. ಮನೆ ಕೆಲಸ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದರೂ ಮಗು ಅಳ್ತಾ ಇದೆ ಅಂತ ತಕ್ಷಣ ಓಡಿ ಬಂದು ಆ ತೊಟ್ಟಿಲನ್ನು ತೂಗ್ತಾ ಇದ್ಲು. ಇಲ್ಲಿ ಆ ರೈನಿಂದ ಓಡಿ ಬರ್ತಾ ಇದ್ಲು ಅಂದರೆ ಮಳೆಯಲ್ಲಿ ನೆನೀತಾ ಇದ್ಲು ಅಂದರೆ ಅವಳು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೂ ಸಹ ತನ್ನ ಮಗು ಅಳ್ತಾ ಇದೆ ಅಂದಾಗ ಓಡಿ ಬಂದು ಆ ತೊಟ್ಟಿಲನ್ನು ತೂಗ್ತಾ ಇದ್ಲು. ಅಂದರೆ ಮಗುವಿಗಾಗಿ ತನ್ನ ಎಲ್ಲ ಕಷ್ಟಗಳನ್ನು ಕಷ್ಟಪಡ್ತಾ ಬಂದು ಮಗುವಿನ ಅಳುವನ್ನು ನಿಲ್ಲಿಸೋದಕ್ಕೋಸ್ಕರ ಆಕೆ ಕಷ್ಟಪಡ್ತಾ ಇದ್ಲು, ಹಾಗೆ ಆಕೆ ಬರ್ತಾ ಇದ್ಲು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಮೊದಲನೇ ಸಾಲಿನ ಅರ್ಥ ಇಷ್ಟೇ, ಅಥವಾ ಮೊದಲನೇ ಈ ಪದ್ಯಭಾಗದ ಅರ್ಥ ಇಷ್ಟೇ. ತಾಯಿ ತಾನು ಯೌವನದಲ್ಲಿದ್ದಾಗ ಬಹಳ ಸುಂದರವಾಗಿದ್ಲು ಅನ್ನೋದನ್ನು ನೆನೆಸ್ಕೊಳ್ತಕ್ಕಂತಹ ಕವಿ, ಆಕೆ ತನ್ನ ವಯಸ್ಸಾದ ದಿನಗಳಲ್ಲಿ ಒಂದು ಒಣ ಮರದ ಹಾಗೆ ಬೆಂಡಾಗಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಯೌವನದಲ್ಲಿ ಆಕೆ ಇಯರಿಂಗ್ಸನ್ನು ಹಾಕ್ಕೊಂಡು ತುಂಬ ಬ್ಯೂಟಿಫುಲ್, ಫ್ರೆಟ್ಟಿಯಾಗಿ, ಸ್ಮೂತಾಗಿ, ಸಾಫ್ಟಾಗಿ ಕಾಣ್ತಾ ಇದ್ಲು. ಆಕೆ ಆ ಮಗು ಅಳ್ತಾ ಇದೆ ಅಂದ ತಕ್ಷಣ ರನ್ನಿಂಗ್ ಬ್ಯಾಕ್ ಫ್ರಮ್ ರೈನ್ ಅಂದರೆ ಕಷ್ಟಗಳಿದ್ದರೂ ಸಹ ಓಡಿ ಬಂದು ಆ ಮಗುವನ್ನು ಅಳೋದನ್ನು ನಿಲ್ಲಿಸಿ ಆ ಮಗುವನ್ನು ಸಾಕ್ತಾ ಇದ್ಲು. ಅಂದರೆ ತನ್ನ ಎಲ್ಲ ಕಷ್ಟಗಳನ್ನು ಮರೆತು ತನ್ನ ಕಷ್ಟಗಳನ್ನು ಮೀರಿ ಆ ತನ್ನ ಮಗುವನ್ನು ಸಾಕಿ ಸಲಹಿಸ್ತಾ ಇದ್ಲು. ಅಷ್ಟು ಜವಾಬ್ದಾರಿತ ಸ್ಥಾನ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ದ ರೈನ್ ಟ್ಯಾಕ್ ಆ್ಯಂಡ್ ಸ್ಯೂ ವಿತ್ ಬ್ರೋಕನ್ ಥ್ರೆಡ್ಸ್ ಆ ದ ರ್ಯಾಗ್ಸ್ ಆಫ್ ದ ಟ್ರೀ ಟ್ಯಾಸಲ್ಡ್ ಲೈಟ್ ಬಟ್ ಅವರ್ ಹ್ಯಾಂಡ್ಸ್ ಆರ್ ವೆಟ್ ಈಗಲ್ಸ್ ಟೂ ಬ್ಲ್ಯಾಕ್ ಪಿಂಕ್ ಕ್ರಿಂಕಲ್ಡ್ ಫೀಟ್ ಒನ್ ಟ್ಯಾಲನ್ ಕ್ರಿಪಲ್ಡ್ ಇನ್ ಎ ಗಾರ್ಡನ್ ಟ್ರ್ಯಾಪ್ ಸೆಟ್ ಫಾರ್ ಎ ಮೌಸ್ ಹರ್ ಸ್ಯಾರೀಸ್ ಡು ನಾಟ್ ಕ್ಲಿಂಗ್ ದೇ ಹ್ಯಾಂಗ್ ಲೂಸ್ ಫೆದರ್ ಆಫ್ ಎ ಒನ್ ಟೈಮ್ ವಿಂಗ್. ಈ ಪದ್ಯದಲ್ಲಿ ಬಹಳಷ್ಟು ಪದಗಳನ್ನು ಬಳಸಿರ್ತಕ್ಕಂತಹ ಕವಿ ಇಲ್ಲಿ ತನ್ನ ತಾಯಿಯ ಬಗ್ಗೆ ಈ ಸಾಲುಗಳನ್ನು ಹೇಳ್ತಾ ಅವರು ಹೇಳ್ತಾ ಇದ್ದಾರೆ. ಆಕೆ ಏನಾಗಿದ್ದಾಳೆ, ತನ್ನ ಆ ಒಂದು ಮೈಯನ್ನು ಬಟ್ಟೆಯನ್ನು ಸ್ಟಿಚ್ ಮಾಡಿದ್ದಾಳೆ. ಹೇಗೆಂದರೆ ಒಂದು ಲಾಂಗ್ ಫೆದರ್ ಇಂದ, ಒಂದು ಲಾಂಗ್ ಥ್ರೆಡ್ಡಿಂದ ಆ ಒಂದು ಬಟ್ಟೆಯನ್ನು ಸ್ಟಿಚ್ ಮಾಡಿಕೊಂಡಿದ್ದಾಳೆ. ಅಲ್ಲಿ ರ್ಯಾಗ್ ಅಂದಾಗ ಒಂದು ಹಳೆ ಚಿಂದಿಯ ಬಟ್ಟೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಆ ಲಾರ್ಜ್ ಆ ಹಳೆ ಬಟ್ಟೆಗಳನ್ನು ಒಲೆದ ಹಾಗೆ ಆಕೆ ಕಾಣ್ತಾ ಇದ್ದಾಳೆ. ಅಂದರೆ ಒಂದು ಒಣ ಮರಕ್ಕೆ ಹೋಲಿಸಿ ಮರದ ಮೇಲೆ ಒಣಗಿರ್ತಕ್ಕಂತಹ ಏನು ಚಿಪ್ಪೆಗಳಿರುತ್ತೆ ಅವೆಲ್ಲ ಸೇರಿಸಿ ಎಣದ ಹಾಗೆ ಆಕೆ ಕಾಣ್ತಾ ಇದ್ದಾಳೆ. ಆ ತಾಯಿಯ ಒಂದು ಓಲ್ಡ್ ಏಜ್ ಆದಾಗ ಆಕೆ ಹೇಗೆ ಇದ್ದಾಳೆ ಅನ್ನೋದನ್ನ ತಿಳಿಸ್ತಾ ಇದ್ದಾಳೆ. ರ್ಯಾಗ್ ಆಫ್ ಟ್ರೀಸ್ ಅಂದರೆ ವೀಕ್ ಬಾಡಿ, ಆಕೆಯ ದೇಹ ಬಹಳಷ್ಟು ವೀಕ್ ಆಗಿದೆ. ಯೌವನದಲ್ಲಿದ್ದಂತಹ ತಾಯಿ ಈಗ ಬಹಳಷ್ಟು ವೀಕ್ ಆಗಿದ್ದಾಳೆ. ಆ ಒಂದು ಒಣ ಮರದಲ್ಲಿ ಸೂರ್ಯನ ಕಿರಣಗಳು ತೂರಿ ಬರುವ ಹಾಗೆ ತನ್ನ ತಾಯಿಯು ಕಾಣ್ತಾ ಇದ್ದಾಳೆ. ಆ ಕ್ರ್ಯಾಕ್ಸ್, ಒಣ ಮರದ ಕ್ರ್ಯಾಕ್ಸ್ನ ಮೂಲಕ, ಆ ಎಲೆಗಳ ಮೂಲಕ ಹೇಗೆ ಸೂರ್ಯನ ಒಂದು ಬೆಳಕು ಬರುತ್ತೋ ಹಾಗೆ ತನ್ನ ತಾಯಿಯ ದೇಹವು ಸಹ ಬಹಳ ವೀಕ್ ಆಗಿದೆ, ಬಡ ದೇಹವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಆಕೆ ಎಷ್ಟೇ ಕಷ್ಟಗಳಿದ್ದರೂ ಸಹ ತನ್ನ ಒಂದು ನಂಬಿಕೆ, ಎನರ್ಜಿ ಮತ್ತು ಒಂದು ಉತ್ಸಾಹದಿಂದ ತನ್ನ ಮಕ್ಕಳನ್ನು ಬೆಳೆಸ್ತಾಳೆ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಹಾಗೆ ಆಕೆ ಆ ಒಂದು ರೈನ್ ಅಂದಾಗ ಈಗಾಗಲೇ ತಿಳಿಸಿದ ಹಾಗೆ ಡಿಫಿಕಲ್ಟೀಸ್, ಕಷ್ಟಗಳು, ತನ್ನ ತಾಯ್ತನದಲ್ಲಿ ಅನುಭವಿಸಿದಂಥ ಕಷ್ಟಗಳನ್ನು ಹೇಳ್ತಾ ಇದ್ದರೆ, ಆಕೆ ಪ್ರತಿದಿನದ ಆ್ಯಕ್ಟಿವಿಟೀಸ್, ಬೆಳಗ್ಗೆ ಎದ್ದ ತಕ್ಷಣ ಆಕೆ ಮನೆಯವರಿಗೆಲ್ಲ ಊಟ ಮಾಡೋದಾಗ್ಬೋದು, ಬಟ್ಟೆ ಒಗೆಯೋದಾಗ್ಬೋದು, ಈ ರೀತಿ ಹಲವಾರು ಕಷ್ಟಗಳನ್ನು ಪಡ್ತಾ ಇದ್ದು ಸಹ ತನ್ನ ಮಕ್ಕಳನ್ನು ಹೇಗೆ ಸಾಕ್ತಾ ಇದ್ಲು ಅನ್ನೋದನ್ನು ಹೇಳ್ತಾರೆ. ಮಗುವನ್ನು ಸಲಹೋದ್ರಲ್ಲಿ ಆಕೆ ಎಷ್ಟು ಉತ್ಸಾಹದಿಂದ ಇರ್ತಾ ಇದ್ಲು, ಅಷ್ಟು ಕಷ್ಟಗಳನ್ನು ಅನುಭವಿಸಿಯೂ ಸಹ ಆಕೆ ಉತ್ಸಾಹದಿಂದ ಇರ್ತಾ ಇದ್ಲು ಅನ್ನೋದನ್ನು ತಿಳಿಸ್ತಾರೆ. ಹಾಗೆ ಆಕೆಯನ್ನು ಒಂದು ಈಗಲ್ ಫೀಟ್ಗೆ ಹೋಲಿಕೆ ಮಾಡಿದ್ದಾರೆ. ಈಗಲ್ ಫೀಟ್ ಅಂದಾಗ ಒಂದು ಹದ್ದು ಹೇಗೆ ತನ್ನ ಮರಿಗಳನ್ನು ಸಾಕೋದಕ್ಕೆ ಹೊರಗಡೆ ಹೋದಾಗ ಬೇಟೆಯನ್ನು ಹಿಡಿಯೋದಕ್ಕೆ ತನ್ನ ಕಾಲುಗಳನ್ನು ಬಳಸುತ್ತೋ, ಹಾಗೆ ತಾಯಿಯು ಕೂಡ ಏನು ಮಾಡ್ತಾ ಇದ್ದಾಳೆ, ತನ್ನ ಮಕ್ಕಳನ್ನು ಬೆಳೆಸೋದಕ್ಕಾಗಿ ಆ ಹದ್ದಿನ ಕಾಲುಗಳಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಅಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾಳೆ. ಅದರ ಜೊತೆಯಲ್ಲಿ ಆ ತಾಯಿಯ ಕಷ್ಟಗಳು ಹೇಗೆ ಇದೆ ಅಂದರೆ ಒಂದು ಗಾರ್ಡನಲ್ಲಿ ಇಟ್ಟಿರ್ತಕ್ಕಂಥ ಮೌಸ್ ಟ್ರ್ಯಾಪ್ಗೆ ತನ್ನ ಕಾಲನ್ನು ಕೊಟ್ಟಿದ್ದಾಳೆ ಅನ್ನೋ ರೀತಿ. ಒಂದು ಮೌಸ್ ಟ್ರ್ಯಾಪ್ ಅಂದಾಗ ಆ ಇಲಿಯನ್ನು ಹಿಡಿಯೋದಕ್ಕೆ ಇಟ್ಟಿರ್ತಕ್ಕಂಥ ಒಂದು ಟ್ರ್ಯಾಪ್ ಸಾಧನ ಆಗಿರುತ್ತೆ. ಅಲ್ಲಿ ಇಲಿ ಸಿಕ್ಕಾಗ ಹೇಗೆ ಒದ್ದಾಡುತ್ತೋ ಹಾಗೆ ತಾಯಿಯೂ ಸಹ ಕಷ್ಟಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ತನ್ನ ಮಕ್ಕಳನ್ನು ಬೆಳೆಸ್ತಾಳೆ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ. ಅಲ್ಲಿ ಆ ಫೂಟ್, ಮದರ್ ಫೂಟ್ ಅಂತಕ್ಕಂಥದ್ದು ಒಂದು ಈಗಲ್ನ ಒಂದು ಫೀಟಿಗೆ ಅಥವಾ ಒಂದು ಈಗಲ್ನ ಕಾಲಿಗೆ ಹೋಲಿಕೆ ಮಾಡಿದ್ದಾರೆ. ಇಲ್ಲಿ ತಾಯಿಯನ್ನು ಸಹ ಆ ಕವಿಯವರು ಒಂದು ಈಗಲ್ಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಒಂದು ಹದ್ದು ತನ್ನ ಮರಿಗಳನ್ನು ಸಾಕೋದಕ್ಕೆ ತಾನು ಹೇಗೆ
ಒಂದು ಡೇಂಜರ್ಗೆ ಹೋಗುತ್ತೆ, ಆ ಒಂದು ಬೇಟೆಯಾಡಲು ಹೋಗುತ್ತೆ, ಆ ಕಾಲನ್ನು ಬಳಸಿ ಬೇಟೆಯಾಡುತ್ತೆ ಅನ್ನೋದನ್ನು ಹೇಳ್ತಾ, ಹಾಗೆ ತನ್ನ ತಾಯಿಯನ್ನು ವರ್ಣಿಸ್ತಾ ಹೇಳ್ತಾ ಇದ್ದಾರೆ. ಶಿ ಬಿಕಮ್ ವೆರಿ ವೀಕ್, ಆಕೆ ಒಂದು ತುಂಬ ವೀಕ್ ಆಗಿದ್ದಾಳೆ. ಆಕೆಯು ಸಹ ಒಂದು ಲೂಸ್ ಫೆದರ್ ಥರ, ಅಂದರೆ ತುಂಬ ವೀಕ್ ಆಗಿದ್ದಾಳೆ. ಆಕೆ ಈಗಲ್ನ ಹಾಗೆ ತನ್ನ ಜೀವನವನ್ನು ನಡೆಸ್ತಾ ಇದ್ದಾಳೆ. ಹೇಗೆ ಈಗಲ್ ತನ್ನ ಮರಿಗಳಿಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟು ಬೇಟೆಯಾಡುತ್ತೋ ಆ ಕಾಲುಗಳನ್ನು ಬಳಸಿ, ಹಾಗೆ ತಾಯಿಯು ಸಹ ಒಂದು ಈಗಲ್ನ ರೀತಿ ತನ್ನ ಮಕ್ಕಳನ್ನು ಸಾಕೋದಕ್ಕೆ ಶ್ರಮ ಪಡ್ತಾಳೆ. ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿ ತನ್ನ ಮಕ್ಕಳನ್ನು ಸಾಕ್ತಾಳೆ ಅಂತಕ್ಕಂತಹ ಮಾತನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಮೂರನೆಯ ಪ್ಯಾರವನ್ನು ನೋಡೋದಾದರೆ, ಮೈ ಕೋಲ್ಡ್ ಪಾರ್ಚ್ಮೆಂಟ್ ಟಂಗ್ ಲಿಕ್ಸ್ ಬಾರ್ಕ್ ಇನ್ ದ ಮೌತ್ ವೆನ್ ಐ ಸೀ ಹರ್ ಫೋರ್ ಸ್ಟಿಲ್ ಸೆನ್ಸಿಬಲ್ ಫಿಂಗರ್ ಸ್ಲೋಲಿ ಫ್ಲೆಕ್ಸ್ ಟು ಪಿಕ್ ಎ ಗ್ರೇನ್ ಆಫ್ ರೈಸ್ ಫ್ರಮ್ ಕಿಚನ್ ಫ್ಲೋರ್. ಇಲ್ಲಿ ಒಂದು ಫೈನಲ್ ಪಾರ್ಟ್ ಆಫ್ ದ ಪೊಯಮ್ಗೆ ಬಂದಾಗ, ಅಲ್ಲಿ ಪೊಯೆಟ್ಸ್ನ ಮದರ್ ಬಹಳ ಓಲ್ಡ್ ಏಜ್ ಆಗಿದೆ. ಅಲ್ಲಿ ಆಕೆ ಏನು ನಾವೆಲ್ಲ ಏನು ಅಂದ್ಕೋತೀವಿ, ವಯಸ್ಸಾದಂತಹ ತಾಯಿಗೆ ಯಾವುದೇ ರೀತಿಯ ಪ್ರೀತಿ ಇರೋದಿಲ್ಲ, ಆಕೆ ಒಂದು ರೀತಿ ನಾವು ಕಡೆಗಣಿಸ್ತಾ ಇರ್ತೀವಿ, ಅಲ್ಲಿ ಎಮೋಷನ್ಲೆಸ್ ಅಂತ ಅಂದ್ಕೊಂಡು ನಾವು ತುಂಬ ಒಂದು ಹಾರ್ಷ್ ಮಾತುಗಳಿಂದ ಆಕೆಯನ್ನು ನಾವು ನಿಂದಿಸ್ತಾ ಹೋಗ್ತಾ ಇರ್ತೀವಿ. ಆದರೂ ಸಹ ಆಕೆ ಏನು ಮಾಡ್ತಾಳೆ, ನಮಗಾಗಿ ತನ್ನ ಓಲ್ಡ್ ಏಜಲ್ಲೂ ಸಹ ಕಷ್ಟಪಡ್ತಾ ಇರ್ತಾಳೆ. ಅಲ್ಲಿ ಸೆಂಟೆನ್ಸ್ ಇದೆ ನೋಡಿ, ಸೆನ್ಸಿಬಲ್ ಫಿಂಗರ್ಸ್ ಸ್ಲೋಲಿ ಫ್ಲೆಕ್ಸ್ ಟು ಎ ಪಿಕ್ ಎ ಗ್ರೇನ್ ಆಫ್ ರೈಸ್ ಫ್ರಮ್ ದ ಕಿಚನ್ ಫ್ಲೋರ್. ಈ ಒಂದು ಸಾಲಿನ ಅರ್ಥ, ಆ ವಯಸ್ಸಾದ ತಾಯಿ ಈಗಲೂ ಸಹ ನಮಗಾಗಿ ಆ ಬೆಂಡಾಗಿರ್ತಕ್ಕಂತಹ ಬೆರಳುಗಳನ್ನು ಬಳಸಿ ಗ್ರೇನ್ಸನ್ನು ಪಿಕ್ ಮಾಡ್ತಾ ಇದ್ದಾಳೆ, ಅಂದರೆ ನಮಗಾಗಿ ಇನ್ನೂ ಕಷ್ಟನೇ ಪಡ್ತಾನೆ ಇದ್ದಾಳೆ. ಬೆಳೆದಿರ್ತಕ್ಕಂಥ ಮಕ್ಕಳಿಗಾಗಿ ತಾನು ಇನ್ನೂ ದುಡಿಯೋದನ್ನು ನಿಲ್ಲಿಸೇ ಇಲ್ಲ ಅಂತಕ್ಕಂತಹ ಮಾತನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಆದರೆ ಬೆಳೆದಂತಹ ಮಕ್ಕಳು ಆ ತಾಯಿಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತೇವೆ, ನಿಂದಿಸ್ತೇವೆ, ಹಾಗೆ ಆಕೆಯ ಎಲ್ಲ ಮಾಡಿರ್ತಕ್ಕಂಥ ಕಷ್ಟಗಳನ್ನು ನಾವು ನೆನೆಯೋದಿಲ್ಲ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾರೆ. ಕೊನೆಯ ಸಾಲಿನಲ್ಲಿ ಹೇಳ್ತಾರೆ, ಈ ಫೀಲ್ಸ್ ಸಾರೋಫುಲ್ ವೆನ್ ಹಿ ಸೀಸ್ ಕಂಡೀಷನ್ ಆಫ್ ಈಸ್ ಓಲ್ಡ್ ಮದರ್ ಹೂ ಈಸ್ ವೆರಿ ವೀಕ್ ಬಟ್ ಸ್ಟಿಲ್ ಟ್ರೈಸ್ ಟು ಡೂ ಆಲ್ ದ ವರ್ಕ್. ಇಲ್ಲಿ ಕವಿ ತನ್ನ ಮುದುಕಿಯಾಗಿರ್ತಕ್ಕಂತಹ ವಯಸ್ಸಾಗಿರ್ತಕ್ಕಂಥ ತಾಯಿಯನ್ನು ನೋಡ್ತಾರೆ. ಈಗಲೂ ಸಹ ತಾಯಿ ತನ್ನ ಮಗನಿಗಾಗಿ ಕಷ್ಟದ ಕೆಲಸಗಳನ್ನು ಅಥವಾ ಕೆಲಸಗಳನ್ನು ಮಾಡ್ತಾ ಇರೋದನ್ನು ಸಹ ಇಲ್ಲಿ ತಾಯಿ ನೋಡ್ತಾ ಇದ್ದಾರೆ. ಆ ಒಂದು ತಾಯಿಯ ಒಂದು ಕಷ್ಟಗಳನ್ನು ನೋಡಿದಂತಹ ಕವಿ ಈ ಒಂದು ಪದ್ಯದ ಮೂಲಕ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಸಹ ತಾಯಂದಿರನ್ನು ಪ್ರೀತಿಸಬೇಕು. ಆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲಹಿದಾಳೆ, ಆಕೆ ಆ ಓಲ್ಡ್ ಏಜ್ಗೆ ಬಂದ ತಕ್ಷಣ ಅವನ್ನೆಲ್ಲ ಮರೆತು ಆಕೆಯ ಮೇಲೆ ಒಂದು ಹಾರ್ಸ್ ಟಂಗ್ನಿಂದ ಮಾತಾಡ್ತೇವೆ, ಅದು ತಪ್ಪು. ಮುದುಕಿಯಾದ ತಾಯಿಯೂ ಸಹ ಈಗಲೂ ತನ್ನ ಮಕ್ಕಳಿಗಾಗಿ ಆ ಬೆಂಡಾಗಿರ್ತಕ್ಕಂತಹ ಬೆರಳುಗಳಿಂದ ಶಿ ಪಿಕ್ಸ್ ಎ ಗ್ರೇನ್ಸ್ ಅಂದಾಗ ಈಗಲೂ ಸಹ ಕಷ್ಟಪಟ್ಟು ಅವ್ರಿಗಾಗಿ ಆ ಒಂದು ಕೆಲಸಗಳನ್ನು ಮಾಡ್ತಾನೇ ಇರ್ತಾಳೆ ಅಂತಕ್ಕಂತಹ ಮಾತನ್ನು ಕೊನೆಯಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಎ ಕೆ ರಾಮಾನುಜನ್ರವರ ಆಫ್ ಮದರ್ಸ್ ಅಮಾಂಗ್ ಅದರ್ ಥಿಂಗ್ಸ್ ಪದ್ಯದ ಕನ್ನಡ ಸರಳ ಸಾರಾಂಶವಾಗಿದೆ. ಐ ಹೋಪ್ ಈ ಒಂದು ಸಾರಾಂಶ ಕನ್ನಡದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ, ಎಲ್ಲರಿಗೂ ಧನ್ಯವಾದಗಳು.